ಭಾಷಣದಲ್ಲಿ ಸಂವಿಧಾನ ಮಾಡೋದು ಮಾತ್ರ ಅದಕ್ಕೆ ತದ್ವಿರುದ್ಧ ಕೆಲಸ. ಪ್ರಧಾನಿ ಮೋದಿ ಸಂಸತ್ತಿಗೆ ಬಂದು ಕೂಡಲೇ ಸಂವಿಧಾನಕ್ಕೆ ಬಾಗಿ ನಮಸ್ಕರಿಸ್ತಾರೆ. ಆದರೆ ಸಂಸತ್ತಿನ ಅಧಿವೇಶನ ಶುರುವಾದಾಗ ಅವರು ಅವ್ರ ಸರ್ಕಾರ ಮಾಡೋದೇನು? ಉಪಸ್ಪೀಕರ್ ಹುದ್ದೆ ವಿಪಕ್ಷ ಕೊಡುವಂಥ ಸಂಪ್ರದಾಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ 5 ವರ್ಷ ಉಪಸ್ಪೀಕರ್ ಹುದ್ದೆಯನ್ನು ಖಾಲಿನೇ ಬಿಟ್ಟಿದ್ದು ಯಾಕೆ? ಈಗಲೂ ಮೋದಿ ಸರ್ಕಾರ ಅದೇ ಕಳೆದ ಅವಧಿಯ ರೀತಿಯಲ್ಲೇ ಕಾರ್ಯನಿರ್ವಹಿಸಲಿದೆಯಾ? ಸ್ಪೀಕರ್ ಹುದ್ದೆಗೆ ಇದೇ ಮೊದಲ ಬಾರಿ ಚುನಾವಣೆ ನಡೆದರೆ ಅದರ ಪರಿಣಾಮಗಳು ಏನೇನಿರಲಿವೆ? ಸ್ಪೀಕರ್ ಹುದ್ದೆಗೆ ಐತಿಹಾಸಿಕ ಚುನಾವಣೆ ನಡೀತಾ ಇರುವ ಕುರಿತು ಸಮಗ್ರ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ವಿಷಯಕ್ಕೆ ಬರೋಣ. 17ನೇ ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಉಪಸಭಾಪತಿ ಇರಲಿಲ್ಲ. ಸಂಪ್ರದಾಯದ ಪ್ರಕಾರ ಈ ಹುದ್ದೆಯನ್ನು ಪ್ರತಿಪಕ್ಷಗಳಿಗೆ ನೀಡಬೇಕು. ಈಗ ಪ್ರತಿಪಕ್ಷಗಳಿಗೆ ಈ ಹುದ್ದೆಯನ್ನು ನೀಡೋದಕ್ಕೆ ಸರ್ಕಾರ ನಿರಾಕರಿಸಿದೆ. ಅಂಥ ಸಂಪ್ರದಾಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ BJPಯವರು. ಆದರೆ 5 ವರ್ಷಗಳಿಂದ ಈ ಹುದ್ದೆ ಖಾಲಿನೇ ಇತ್ತಲ್ವಾ? ಅದ್ಯಾವ ಸಂಪ್ರದಾಯ ಆಗಿದ್ರೆ? ಸಂವಿಧಾನದ 93ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇರೋದು ಕಡ್ಡಾಯವಾಗಿದೆ. ಹಾಗಿದ್ರೂ ಕೂಡ 5 ವರ್ಷಗಳ ಕಾಲ ಈ ಹುದ್ದೆ ಖಾಲಿ ಇತ್ತು. ಈಗ 18ನೇ ಲೋಕಸಭೆ ಸ್ಪೀಕರ್ ಹುದ್ದೆ ವಿಚಾರ ಬಂದಾಗಲೂ ಕೂಡ BJPಗೆ ಮಾತ್ರ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಮನಸ್ಸೇ ಇಲ್ಲ. ಸಹಯೋಗ ಮತ್ತು ಸಹಮತದ ಮಾತಾಡ್ತಾ ಇದ್ದಂಥ ಮೋದಿ ನಡವಳಿಕೆಯಲ್ಲಿ ತೋರಿಸುವಂಥ ಅಸಲಿ ಮುಖಾನೇ ಬೇರೆ. NDA ಅಭ್ಯರ್ಥಿಗೆ ವಿಪಕ್ಷ ಒಕ್ಕೂಟ ಬೆಂಬಲ ಕೊಡೋದಕ್ಕೆ ಮನಸ್ಸು ಮಾಡಿದ್ರು, ವಿಪಕ್ಷಗಳಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಬಿಟ್ಕೊಡೋದಕ್ಕೆ ಮೋದಿ ರೆಡಿ ಇಲ್ಲ. ಆಡಳಿತಾರೂಢ ಪಕ್ಷದ ಸಂಸದರೊಬ್ಬರು ಸ್ಪೀಕರ್ ಆಗೋದು, ಡೆಪ್ಯೂಟಿ ಸ್ಪೀಕರ್ ಹುದ್ದೆನ ವಿಪಕ್ಷಗಳಿಗೆ ನೀಡಬೇಕಾಗಿರೋದು ನಡೆದುಕೊಂಡು ಬಂದಿದೆ. ಆದರೆ ಈಗ ಡೆಪ್ಯೂಟಿ ಸ್ಪೀಕರ್ ಹುದ್ದೆನ ವಿಪಕ್ಷಕ್ಕೆ ನೀಡೋದಕ್ಕೆ ಮೋದಿ ಒಪ್ಪಿಲ್ಲ. ಸ್ಪೀಕರ್ ಹುದ್ದೆ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿದಂಥ ರಾಜನಾಥ್ ಸಿಂಗ್ ವಿಪಕ್ಷಗಳ ಕಡೆಯಿಂದ ಅಭ್ಯರ್ಥಿಯನ್ನು ಹಾಕದಂತೆ ಮನವಿ ಮಾಡಿದರು. ಅದಕ್ಕೆ ಖರ್ಗೆ ಕೂಡ ಒಪ್ಪಿದ್ರು. ಆದರೂ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ವಿಪಕ್ಷಗಳಿಗೆ ಬಿಟ್ಟುಕೊಡಬೇಕು ಅನ್ನೋಂಥ ಷರತ್ತನ್ನು ಹಾಕಿದರು. ಆದರೆ ಚರ್ಚಿಸಿ ಮತ್ತೆ ಕರೆ ಮಾಡೋದಾಗಿ ಹೇಳಿದಂಥ ರಾಜನಾಥ್ ಸಿಂಗ್ ಪುನಃ ಖರ್ಗೆ ಅವರಿಗೆ ಕರೆ ಮಾಡಿರಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಕಡೆ ಪ್ರಧಾನಿ ಮೋದಿ ಪ್ರತಿಪಕ್ಷಗಳ ಸಹಕಾರವನ್ನು ಕೇಳ್ತಾ ಇದ್ದಾರೆ, ಆದರೆ ಇನ್ನೊಂದು ಕಡೆ ನಮ್ಮ ನಾಯಕ ಖರ್ಗೆ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜನಾಥ್ ಸಿಂಗ್ ಜೀನೆ ಕಲ್ ಶಾಮ್ ಕಹಾ ಥಾ ಕಿ ವೋ ಖರ್ಗೆ ಜೀಕೋ ಕಾಲ್ ರಿಟರ್ನ್ ಕರೆಂಗೆ. ಅಭಿ ತಕ್ ರಾಜನಾಥ್ ಸಿಂಗ್ ಜೀನೆ ಖರ್ಗೆ ಜೀ ಕಾ ಕಾಲ್ ರಿಟರ್ನ್ ನಹಿ ಕಿಯಾ ಹೈ. ತೋ ಮೋದಿ ಜಿ ಕಹ ರಹೇ ಹೈ ಕನ್ಸ್ಟ್ರಕ್ಟಿವ್ ಕೋಪರೇಷನ್ ಹೋ ಔರ್ ಫಿರ್ ಹಮಾರೆ ನೇತಾ ಕೋ ಇನ್ಸಲ್ಟ್ ಕರಾ ಜಾ ರಹಾ ಹೈ. ಸಂವಿಧಾನ ಪಾಲನೆ ಮಾತನಾಡುವಂತ ಮೋದಿ ಸಂವಿಧಾನದ 93ನೇ ವಿಧಿಗೆ ಯಾಕೆ ವಿಧೇಯರಾಗಿರೋದಕ್ಕೆ ಆಗ್ತಾ ಇಲ್ಲ? ಹಿಂದಿನ ಲೋಕಸಭೆಯಲ್ಲಿ 5 ವರ್ಷ ಕಾಲ ಯಾಕೆ ಡೆಪ್ಯೂಟಿ ಸ್ಪೀಕರ್ ಇರಲಿಲ್ಲ? ಈ ಪ್ರಶ್ನೆಗೆ ಮೋದಿ ಉತ್ತರಿಸಬೇಕಾಗಿದೆ. BJP ಇತರ ರಾಜ್ಯ ಸರ್ಕಾರಗಳಿರುವಲ್ಲಿ ಆಡಳಿತಾರೂಢ ಪಕ್ಷಗಳ ಸದಸ್ಯರೇ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಆಗಿಲ್ವೇ ಅಂತ JP ನಡ್ಡಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ವಿಧಾನಸಭೆಯ ಉದಾಹರಣೆಯನ್ನು ಕೊಟ್ಟು ಲೋಕಸಭೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಕುರಿತ ಪ್ರಶ್ನೆಗೆ ಉತ್ತರ ನೀಡಿದಾಗ ಆಗೋದಿಲ್ಲ. BJP ಆಡಳಿತವೇ ಇರುವಂತಹ UP ಅಸೆಂಬ್ಲಿಯಲ್ಲಿ, ಮಧ್ಯಪ್ರದೇಶ ಅಸೆಂಬ್ಲಿಯಲ್ಲಿ, ಉತ್ತರಾಖಂಡ ಅಸೆಂಬ್ಲಿಯಲ್ಲಿ ಯಾಕೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಖಾಲಿಯೇ ಇದೆ ಅನ್ನೋದಕ್ಕೆ ನಡ್ಡಾ ಉತ್ತರಿಸ್ತಾರ? ಕರ್ನಾಟಕದಲ್ಲಿ ಈ ಹಿಂದೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಒಮ್ಮೆ JDSಗೆ ಒಮ್ಮೆ BJPಗೆ ನೀಡಲಾಗಿತ್ತು ಅನ್ನೋದು ನಡ್ಡಾಗ ನೆನಪಿಲ್ವಾ? BJP ಆಡಳಿತ ಇರುವಂತಹ ಗುಜರಾತ್ ಅಸೆಂಬ್ಲಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆ BJP ಕೈಯಲ್ಲೇ ಯಾಕಿದೆ? ಇದ್ರ ಬಗ್ಗೆ ಯಾಕೆ ನಡ್ಡಾ ಮಾತಾಡೋದಿಲ್ಲ? ಈ ಹಿಂದೆಯೂ ಕೂಡ ಸಂಸತ್ತಿಗೆ ಉತ್ತರದಾಯಿಯಾಗಿ ನಡೆದುಕೊಂಡಿದ್ದಾರಾ ಮೋದಿ ಅವರು? ಸಂಸತ್ತಿನ ನೀತಿ ನಿಯಮಗಳನ್ನು ಪಾಲಿಸಿದಾರ? ಅಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆಗೆ ಬೇಕಾದ ವಾತಾವರಣವನ್ನು ರೂಪಿಸಿದ್ದಾರ? ಯಾಕೆ ಸಂಸತ್ತಿನಲ್ಲಿ ಉಪಸ್ಪೀಕರ್ ನೇಮಕ ಆಗಲೇ ಇಲ್ಲ? ಯಾಕೆ ಅಷ್ಟೊಂದು ಬಿಲ್ಗಳು ಚರ್ಚೆನೇ ಇಲ್ಲದೆ ಪಾಸ್ ಆದವು? ಇಂಥದ್ದೇ ನಡವಳಿಕೆಯನ್ನು ಸಂವಿಧಾನದ ವಿಚಾರದಲ್ಲಿ ತೀವ್ರ ಅಸಡ್ಡೆಯನ್ನ ಅವರು ತೋರಿಸ್ತಾ ಇರೋದು ಯಾಕೆ? ಕಳೆದ ಲೋಕಸಭೆ ಡೆಪ್ಯೂಟಿ ಸ್ಪೀಕರ್ ಇಲ್ಲದೇನೆ ಮುಗಿದು ಹೋಯಿತು ಅನ್ನೋದಂತೂ ಅದು ಅಪ್ರಜಾಸತ್ತಾತ್ಮಕವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. 17ನೇ ಲೋಕಸಭೆಯು ಕೂಡ ಉಪಸ್ಪೀಕರ್ ಇಲ್ಲದೆ ಅವಧಿ ಮುಗಿಸಿದ ಮೊದಲನೇ ಲೋಕಸಭೆ ಆಯಿತು. ಲೋಕಸಭೆ ಸಾಧ್ಯವಿರುವಷ್ಟು ಬೇಗ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗಳನ್ನು ಆಯ್ಕೆ ಮಾಡಬೇಕು ಅಂತ ಸಂವಿಧಾನದ 93ನೇ ವಿಧಿ ಹೇಳುತ್ತೆ. ಹುದ್ದೆ ಖಾಲಿಯಾದಾಗ ಸದನ ಇನ್ನೊಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗತ್ತೆ. ಆದರೆ ಕಳೆದ ಲೋಕಸಭೆಯಲ್ಲಿ ಅದಾಗಲೇ ಇಲ್ಲ. ಈ ವಿಚಾರ ಕಳೆದ ವರ್ಷ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ವಿಚಾರಣೆ ನಡೆಸಿದಂಥ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿತು. 93 ಮತ್ತು 178ನೇ ವಿಧಿಗಳನ್ನು ಉಲ್ಲೇಖಿಸಿದ ಕೋರ್ಟ್ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಕಡ್ಡಾಯ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ನೆನಪು ಮಾಡಿತು. ಈಗಲೂ BJP ಏನಾದರೂ ಕಳೆದ ಸಲದ ಹಾಗೆ ಪ್ರಚಂಡ ಬಹುಮತದೊಂದಿಗೆ ಏನಾದರೂ ಸರ್ಕಾರ ರಚಿಸೋದು ಸಾಧ್ಯ ಆಗಿದ್ರೆ ಈ ಪ್ರಶ್ನೆಯನ್ನು ಈ ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತೊಮ್ಮೆ ಮೋದಿ ಮೋದಿ ಅನ್ನುವಂಥ ಭ್ರಮೆ ಆವರಿಸ್ಕೊಳ್ತಾ ಇತ್ತು. ಧರ್ಮದ ಹೆಸರನ್ನ ರಾಜಕೀಯ ಮಾಡ್ತಾ ಉಳಿದೆಲ್ಲ ವಿಚಾರವನ್ನು ಗೌಣ ಮಾಡಲಾಗ್ತಾ ಇತ್ತು. ಬರೀ ಹಿಂದೂ ಮುಸ್ಲಿಂ ವಿಚಾರವನ್ನು ಇಟ್ಕೊಂಡು ಚುನಾವಣೆಯಲ್ಲಿ ದ್ವೇಷ ಭಾಷಣ ಮಾಡೋರಿಗೆ ಸಂವಿಧಾನವನ್ನು ಪಾಲಿಸುವಂಥ ಮನಸ್ಥಿತಿ ಹೇಗೆ ಬರೋದಕ್ಕೆ ಸಾಧ್ಯ? ಅದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಅಂತಾನೆ ಅಧಿವೇಶನದ ಮೊದಲ ದಿನ ಇಂಡಿಯಾ ನಾಯಕರೆಲ್ಲರೂ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡೇ ಸಂಸತ್ ಒಳಗೆ ಪ್ರವೇಶ ಮಾಡಿದ್ದು.
ಮೋದಿ ಸಂಸದರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ಅವರಿಗೆ ಸಂವಿಧಾನವನ್ನು ತೋರಿಸಲಾಯಿತು. ನಂತರ ಸಂಸತ್ ಭವನದ ಎದುರಲ್ಲಿ ಪ್ರತಿಭಟನೆ ನಡೆಸುವಾಗಲೂ ಕೂಡ ವಿಪಕ್ಷ ನಾಯಕರ ಕೈಯಲ್ಲಿ ಸಂವಿಧಾನದ ಪ್ರತಿ ಇತ್ತು. ವಿರೋಧ ಪಕ್ಷ ಸಕಾರಾತ್ಮಕ ರಾಜಕಾರಣ ಮಾಡಬೇಕು ಅಂತ ಹೇಳೋ ಮೋದಿ, ಅದೇ ವಿರೋಧ ಪಕ್ಷಗಳ ವಿಚಾರದಲ್ಲಿ ಸರ್ಕಾರದಿಂದಲೂ ಕೂಡ ಸಕಾರಾತ್ಮಕ ಸಹಕಾರ ನೀಡಬೇಕಾಗಿದೆ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ವಿಪಕ್ಷ ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಲೆಕ್ಚರ್ ಕೊಡ್ತಾ ಶೋಕಿ ಮುಂದುವರೆಸಿರುವಂತಹ ಮೋದಿ ಅವರು ವಿಪಕ್ಷಗಳ ವಿಷಯದಲ್ಲಿ ತಾವು ಹೇಗಿರಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ವಿಪಕ್ಷಗಳಿಂದ ಜನತೆ ಒಳ್ಳೆಯ ನಡವಳಿಕೆಯನ್ನು ಅಪೇಕ್ಷಿಸುತ್ತೆ ಅಂತ ಹೇಳ್ತಾರೆ ಮೋದಿ. ಹಾಗಾದ್ರೆ ಸರ್ಕಾರದಿಂದ ಜನರು ಏನನ್ನು ಕೇಳೋದಿಲ್ವಾ? ಸರ್ಕಾರ ಮನ್ಮಾನಿ ಮಾಡ್ಕೊಂಡು ಇರ್ಬೋದು ಅಂತ ಮೋದಿಜಿ ಹೇಳ್ದವ್ರು ಯಾರು? ಮೋದಿ ಮಾತಾಡೋದೇ ಬೇರೆ, ವಾಸ್ತವದಲ್ಲಿ ಬಯಸೋದೇ ಬೇರೆ ಅನ್ನೋದು ಸ್ಪೀಕರ್ ವಿಚಾರವಾಗಿ ಅವ್ರು ನಡೆದುಕೊಂಡಂಥ ರೀತಿಯಲ್ಲಿ ಸ್ಪಷ್ಟವಾಗಿದೆ. ಅವರ ಈ ಧೋರಣೆನೇ ಅವ್ರಿಗೆ ಈಗಾಗಲೇ ಚುನಾವಣೆಯಲ್ಲಿ ಕೈ ಕೊಟ್ಟಿದೆ. ಈಗ ಸರ್ಕಾರದಲ್ಲೂ ಕೂಡ ವಿಪಕ್ಷಗಳಿಗೆ ಅವರ ಸಂವಿಧಾನಬದ್ಧ ಹಕ್ಕುಗಳನ್ನು ನಿರಾಕರಿಸಿದ್ರೆ ಮೋದಿಗೆ ಮುಂದಿನ ದಿನಗಳಲ್ಲಿ ಸಂಸತ್ನಲ್ಲಿ ಅವರನ್ನು ಎದುರಿಸೋದು ಇನ್ನಷ್ಟು ಕಷ್ಟ ಆಗಲಿದೆ. ಮೊದಲ ದಿನದಿಂದಲೇ ಈ ಸರ್ಕಾರವನ್ನು ಜನವಿರೋಧಿಯಾಗಿರೋದಕ್ಕೆ, ಸಂವಿಧಾನ ವಿರೋಧಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ವಿಪಕ್ಷಗಳು ಸ್ಪಷ್ಟವಾಗಿ ಸಾರಿವೆ. ಈಗ ನಡೀತಾ ಇರುವಂಥ ಮೋದಿ ಸರ್ಕಾರ ಈ ಹಿಂದಿನ ಮೋದಿ ಸರ್ಕಾರನೂ ಅಲ್ಲ, ಈ ವಿಪಕ್ಷ ಈ ಹಿಂದಿನ ದುರ್ಬಲ ವಿಪಕ್ಷನೂ ಅಲ್ಲ. ಹಾಗಾಗಿ ಮೋದಿ ಸರ್ಕಾರಕ್ಕೆ ಮುಂದೆ ಸಂಸತ್ತಿನಲ್ಲಿ ಸವಾಲಿನ ದಿನಗಳು ಕಾದಿವೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.